ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ವೀಕ್ಷಕರೇ, ಈಗ ನಾವು ಧಾರವಾಡ ಕೃಷಿ ಮೇಳದಲ್ಲಿದ್ದೇವೆ. ಒಬ್ಬ ವೀಕ್ಷಕರು ಕೇಳಿದರು, ಸರ್ ಹಂದಿ ವಿಡಿಯೋಗಳು ಮಾಡಿ ಧಾರವಾಡ ಕೃಷಿ ಮೇಳದಲ್ಲಿ ಬಂದಿದ್ದೇವೆ ಅಂತ ಹೇಳಿದರು. ಸೊ ಅವರ ಒಂದು ಇಚ್ಛೆಯ ಮೇರೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಈ ವಿಡಿಯೋದಲ್ಲಿ ತಜ್ಞರಿಂದ ನಾವು ಹಂದಿ ಸಾಕಾಣಿಕೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಇದರಿಂದ ನಮಗೆ ಆಗುವಂತಹ ಲಾಭಗಳು ಏನೇನು ಎನ್ನುವುದರ ಸಂಪೂರ್ಣವಾದ ವಿವರವನ್ನು ಪಡ್ಕೊಂಬರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾರೆ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಒಂದು ಪರಿಚಯ ಮಾಡಿಕೊಡಿ, ಮತ್ತು ನಿಮ್ಮಲ್ಲಿ ಇರುವಂತಹ ವಿವಿಧ ತಳಿಯ ಹಂದಿಗಳ ಬಗ್ಗೆ ಮಾಹಿತಿ ಕೊಡಿ, ಮತ್ತು ಹಂದಿ ಸಾಕಾಣಿಕೆಯ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್. ನಾನು ಡಾಕ್ಟರ್ ಅನಿಲ್ ಕುಮಾರ್ ಶ್ರೀನಿವಂತಮಠ ಅಂತ, ಮುಖ್ಯ ಪಶುವೈದ್ಯಾಧಿಕಾರಿ ಬಫಲೋ ಬ್ರೀಡಿಂಗ್ ಸ್ಟೇಷನ್ ತೇಗೂರು, ಹಂದಿ ತಳಿ ಸಂವರ್ಧನಾ ಕೇಂದ್ರ ತೇಗೂರು. ಹಂದಿ ತಳಿ ಸಂವರ್ಧನಾ ಕೇಂದ್ರ ತೇಗೂರು ಕ್ಷೇತ್ರದಲ್ಲಿ ನಾವು ಎರಡು ತಳಿಯ ಹಂದಿಗಳನ್ನು, ವಿದೇಶಿ ಹಂದಿಗಳನ್ನು ಪಾಲನೆ ಮಾಡ್ತಾ ಇದ್ದೇವೆ. ಒಂದನೇದು ಯಾರ್ಕ್ಷೈರ್ ಅಂತ, ಇನ್ನೊಂದು ಡ್ಯುರಾಕ್ ಅಂತ. ಡ್ಯುರಾಕ್ ಹಂದಿ ತಳಿ ಈ ಕಡೆ ಇದೆ, ಇದು ಡ್ಯುರಾಕ್ ಹಂದಿ ತಳಿ. ಈ ಎರಡು ಹಂದಿ ತಳಿಗಳನ್ನು ನಾವು ಸಾಕಾಣಿಕೆ ಮಾಡ್ತಿದ್ವಿ. ಇವು ವಿದೇಶಿ ಹಂದಿ ತಳಿಗಳಾಗಿದ್ದರಿಂದ ಇವು ಹೆಚ್ಚು ಮರಿಗಳನ್ನು ಕೊಡ್ತವೆ, ಹೆಚ್ಚಿನ ತೂಕವನ್ನು ಹಿಡಿತವೆ, ಆಮೇಲೆ ನಮ್ಮ ಎಲ್ಲ ಕ್ಲೈಮೇಟ್ಗಳಿಗೆ ಸೆಟ್ ಆಗ್ತಾ ಇದೆ, ಯಾವುದೇ ತೊಂದರೆ ಇಲ್ಲ. ಇವುಗಳನ್ನು ನಾವು ಮೇಂಟೈನ್ ಮಾಡೋದ್ರಿಂದ ಇತ್ತಿತ್ತಲಾಗಿ ಉತ್ತರ ಕರ್ನಾಟಕದಲ್ಲಿ ಯಾವುದೂ ಗೌರ್ಮೆಂಟ್ ಫಾರ್ಮ್ ಇದ್ದಿದ್ದಿಲ್ಲ. ನಮ್ಮ ಇಲಾಖೆಯ ಮುಖ್ಯಸ್ಥರು ಹಾಗೂ ನಮ್ಮ ಇಲಾಖೆಯ ನಿರ್ದೇಶಕರು ಬಹಳಷ್ಟು ಪ್ರಯತ್ನಪಟ್ಟು ಈ ಹಂದಿ ತಳಿ ಸಂವರ್ಧನಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಹಂದಿ ತಳಿ ಸಂವರ್ಧನಾ ಕೇಂದ್ರ ನಮ್ಮ ಪ್ರಾರಂಭ ಆದಾಗಿನಿಂದನೂ ಭಾಳಷ್ಟು ಜನರಿಗೆ ಒಂದು ಪ್ರೋತ್ಸಾಹ ಆಗಿತ್ತು. ಈ ಹಂದಿ ಉದ್ಯೋಗ ಮಾಡುವವರು ಬಂದು ಅನೇಕ ರೀತಿಯ ಸಲಹೆಗಳನ್ನು ತಗೋತಾರೆ, ಪಾಲನೆ ಪೋಷಣೆ ಮಾಡಲು ಮಾರ್ಗದರ್ಶನ ಕೇಳ್ತಾರೆ. ಹಾಗೆ ಇದೇ ರೀತಿ ನಾವು ಗೌರ್ಮೆಂಟ್ ಸಬ್ಸಿಡಿ ರೇಟ್ನಲ್ಲಿ ಅವರಿಗೆ ಮರಿಗಳನ್ನು ಕೊಡ್ತಾ ಇದ್ದೇವೆ. ಇತ್ತಿತ್ತಲಾಗಿ ಬಹಳಷ್ಟು ಜನ ಇದನ್ನು ಹಂದಿ ತಳಿ ಉದ್ಯೋಗವನ್ನು ಕೈಗೊಳ್ಳೋಕ್ಕೆ ಉತ್ಸುಕರಾಗಿದ್ದಾರೆ. ಸರ್, ಈಗ ಇದು ಯಾವ ದೇಶದ ಮೂಲದಿಂದ ಬಂದಿರುವಂಥ ತಳಿ ಸರ್? ಇದು ಈ ಹಂದಿ ತಳಿ ಯಾರ್ಕ್ಷೈರ್, ಆ್ಯಕ್ಚುಲಿ ಇದು ಇಂಗ್ಲೆಂಡದ್ದು, ಬಟ್ ಇತ್ತಿತ್ತಲಾಗಿ ಅಮೇರಿಕನ್ ಇದರಲ್ಲಿನೂ ಭಾಳಷ್ಟು ಬೆಳೀತಾ ಇದ್ದಾರೆ. ಇದಕ್ಕೆ ಯಾರ್ಕ್ಷೈರ್ನು ಅಂತಾರೆ ಮತ್ತು ಲಾರ್ಜ್ ವೈಟ್ನು ಅಂತಾರೆ. ಆದ್ದರಿಂದ ಇದು ಒಳ್ಳೆಯ ತಳಿ, ಒಂದು ಸಲಕ್ಕೆ 10ರಿಂದ 14 ಮರಿಗಳನ್ನು ನೀಡ್ತಾ ಇದೆ. ಆಮೇಲೆ ಮರಿಗಳು ಸುಮಾರು 8 ತಿಂಗಳಿಗೆ 100 ಕೆಜಿ ಅಷ್ಟು ತೂಕ ಬರ್ತಾ ಇದೆ. ಆಮೇಲೆ ಸದ್ಯ 135ರಿಂದ 140 ರೂಪಾಯಿದೊಳಗೂ ರೇಟ್ ಇದೆ. ಹೀಗಾಗಿ ರೈತರಿಗೆ ಒಳ್ಳೆಯ ಲಾಭ ಬರ್ತಾ ಇದೆ. ಅದಕ್ಕಾಗಿ ಆದಷ್ಟು ರೈತರು, ಯಾಕಂದರೆ ಇದನ್ನು ಸಾಕಾಣಿಕೆ ಮಾಡೋದು ಈ ಹೋಟೆಲ್ ವೇಸ್ಟು, ಹಾಸ್ಟೆಲ್ ವೇಸ್ಟು, ಮುಸುರಿ, ಆಮೇಲೆ ವೆಜಿಟೇಬಲ್ ವೇಸ್ಟು, ಇವುಗಳಿಂದ ಸಾಕಾಣಿಕೆ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಫುಡ್ದು ಒಂದು ಕಾಸ್ಟ್ ಏನು ಬರ್ತೈತಲ್ಲ, ಭಾಳಷ್ಟು ಕಡಿಮೆ ಆಕತಿ. ಒಳ್ಳೆಯ ರೀತಿ ವೈಜ್ಞಾನಿಕತೆ ಅಂತನ್ನು ಅಳವಡಿಸಿಕೊಂಡು ಸೈಂಟಿಫಿಕ್ ಆಗಿ ರೇರ್ ಮಾಡಿದರೆ, ಸೈಂಟಿಫಿಕ್ ಆಗಿ ಪಾಲನೆ ಪೋಷಣೆ ಮಾಡಿದರೆ ನಿಶ್ಚಿತವಾಗಿಯೂ ಕೇವಲ ಒಂದು ಹಂದಿ ಮರಿಗೆ 5ರಿಂದ 6 ಸಾವಿರ ರೂಪಾಯಿದಷ್ಟು ಲಾಭ ಬರ್ತದೆ. ಅದನ್ನು ಒಂದು ತರಬೇತಿ ಪಡೆದುಕೊಂಡು ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ತರಬೇತಿ ಕೊಡ್ತಾರೆ, ಅಲ್ಲೇ ಅಥವಾ ಹೊರಗಡೆ ತರಬೇತಿ ತೆಗೆದುಕೊಂಡು ಆಸಕ್ತ ರೈತರು ಇದನ್ನು ಉದ್ಯೋಗ ಮಾಡಿದರೆ ನಿಜವಾಗಿಯೂ ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಒಂದು ತಳಿ ಬಗ್ಗೆ ಹೇಳಿ ಸರ್, ಡ್ಯುರಾಕ್ ಹಂದಿ ತಳಿ ಬಗ್ಗೆ. ಯಾವ ಮೂಲದ್ದು, ಎಷ್ಟು ಮರಿ ಕೊಡುತ್ತೆ ಈ ಡ್ಯುರಾಕ್ ಹಂದಿ ತಳಿ? ಇದು ವಿದೇಶಿ ತಳಿನೇ. ಇದು ಕೆಂಪು ಬಣ್ಣದ್ದು, ನಸುಗಂಪು ಬಣ್ಣದ್ದು ಇರ್ತದೆ. ಆಮೇಲೆ ಒಳ್ಳೆಯ ಒಂದು ತಾಯ್ತನವನ್ನು ಕೊಡುತ್ತೆ, ಆಮೇಲೆ ಆದಷ್ಟು ಮರಿಗಳನ್ನು ಕೊಡುತ್ತೆ. ಇದ್ರದ್ದು ಏನು ವಿಶೇಷ ಅಂದರೆ, ಇದ್ರದ್ದು ಕೊಬ್ಬು ಕಡಿಮೆ, ಹೆಚ್ಚು ಕೊಬ್ಬು, ಲೀನ್ ಮೀಟ್ ಅಂತಾರೆ, ಕೊಬ್ಬು ಕಡಿಮೆ. ಕೊಬ್ಬು ಕಡಿಮೆ ಆಗಿದ್ದರಿಂದ ಈ ಹಂದಿ ಮಾಂಸಕ್ಕೆ ತುಂಬ ಬೆಲೆ ಇದೆ. ಈ ಉಳಿದ ಹಂದಿಗಳಲ್ಲಿ ಸ್ವಲ್ಪ ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ, ಡ್ಯುರಾಕ್ನಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರ್ತದೆ. ಹೆಚ್ಚು ಉತ್ತಮ ತಾಯಿ ಗುಣ, ಹೆಚ್ಚು ಮರಿಗಳನ್ನು ಕೊಡ್ತದೆ, ಕಡಿಮೆ ಕೊಬ್ಬಿನ ಮಾಂಸವಿರೋದ್ರಿಂದ ರೈತರಿಗೆ ಡ್ಯುರಾಕ್ನಲ್ಲಿ ಭಾಳಷ್ಟು ಇದು ಬೆಲೆ ಇದೆ. ಸರ್, ಈಗ ಯಾರ್ಕ್ಷೈರ್ ತಳಿ ಮತ್ತು ಇದು ಡ್ಯುರಾಕ್ ತಳಿ, ಇದು ವರ್ಷಕ್ಕೆ ಎಷ್ಟು ಸಲ ಮರಿ ಹಾಕುತ್ತೆ ಸರ್? ಇದು 114 ಡ್ಯುರಾಕ್ ಇರಲಿ ಯಾರ್ಕ್ಷೈರ್ ಇರಲಿ, ಯಾವುದೇ ಹಂದಿ 114 ದಿನಗಳಲ್ಲಿ ಇಳಿತೈತಿ. ಇವು ಕನಿಷ್ಠ ಏನಿಲ್ಲಪ್ಪ ಅಂತಂದರೂ 2 ವರ್ಷಕ್ಕೆ 3 ಬಾರಿ
ಕನಿಷ್ಠ ಮರಿಗಳನ್ನು ಹಾಕ್ತಾವೆ, ಒಳ್ಳೆಯ ಇಳುವರಿ ಕೊಡ್ತದೆ. ಮರಿಗಳು ನಾವು ಚೆನ್ನಾಗಿ ಪಾಲನೆ ಮಾಡಿದರೆ 10-14 ಮರಿಗಳನ್ನು ಕೊಡ್ತೈತೆ. ಒಂದೊಂದು ಮರಿಯ ತೂಕ 8 ತಿಂಗಳಲ್ಲಿ ನಿಮಗೆ 100 ಕೆಜಿಗಿಂತಲೂ ಹೆಚ್ಚು ಬರ್ತದೆ. ಆದ್ದರಿಂದ ಹಂದಿ ಸಾಕಾಣಿಕೆ ಒಂದು ಉತ್ತಮ ಕಸಬಾಗೈತೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಇನ್ನೊಂದು, ಈಗ ನಾವು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಆದರೆ ರೈತರು ಭಾಳ ಬೇಗ ಮಾಡಿರ್ತಾರೆ. ಈ ಹಂದಿ ಸಾಕಾಣಿಕೆ ಅಂದರೆ ಅವರಲ್ಲಿ ಒಂದು ಏನಪ್ಪ ಇದು ನಾವು ಹಂದಿ ಸಾಕ್ಬೇಕಾ, ಹಂದಿ ಗಲೀಜು ಅನ್ನೋ ಒಂದು ಮನಸ್ಥಿತಿ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಹಂದಿ ಸಾಕಾಣಿಕೆ ಮತ್ತು ಹಂದಿ ಅಂದ ತಕ್ಷಣ ನಮ್ಮ ಜನರಲ್ಲಿ ಈ ತಿಪ್ಪೆಯಲ್ಲಿ ಉಳ್ಳಾಡೋದು ಅಥವಾ ನಮ್ಮ ಊರಲ್ಲಿ ಗಟ್ಟರದಲ್ಲಿ ಬಿದ್ದಾಡೋ ಹಂದಿಗಳದೇ ಒಂದು ಕಲ್ಪನೆ ಬಂದು ಅದಕ್ಕೇನಾಗ್ತೈತಿ, ಇದರಿಂದ ಏನಪ್ಪ ಹಂದಿ ಅಂದರೆ ಒಂಥರ ಅಸಹ್ಯ ಪಟ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಆದರೆ ಈ ಹಂದಿಗಳು ಹಾಗಲ್ಲ, ನಾವು ಇವುಗಳನ್ನು ಕಂಪ್ಲೀಟ್ ಪಶು ಆಹಾರ ಅಥವಾ ಹಂದಿ ಆಹಾರದ ಮೇಲೇ ನಾವು ಇವುಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಇವು ದಿವಸಕ್ಕೆ 2-3 ಕೆಜಿ ತೂಕದ ಒಂದು ನಾವು ಪಶು ಆಹಾರ ಹಂದಿ ಆಹಾರವನ್ನು ಕೊಡ್ತೀವಿ. ಈ ಹಂದಿ ಆಹಾರದಿಂದಲೇ ನಾವು ಮ್ಯಾನೇಜ್ ಮಾಡ್ಬೋದು. ಮತ್ತು ನಮಗೆ ಕಾಸ್ಟ್ ಆಫ್ ಫೀಡ್ ಕಡಿಮೆ ಆಗಬೇಕಂದ್ರೆ ಮುಸುರೆ ಹಾಕ್ಬೋದು, ವೆಜಿಟೇಬಲ್ ವೇಸ್ಟ್ ಹಾಕ್ಬೋದು, ಆಮ್ಯಾಗೆ ಹಸಿರು ಮೇವು ಇರ್ತಾವಲ್ಲ ಪೌಷ್ಟಿಕ ಆಹಾರ ವೆಜಿಟೇಬಲದ್ದು ಅವನ್ನು ಸಹಿತ ತಪ್ಪಲ ಪಲ್ಲೆ ಅಂತೀವಿ, ಅವುಗಳನ್ನು ಹಾಕಿ ಸಹಿತ ನಾವು ಮ್ಯಾನೇಜ್ ಮಾಡ್ಬೋದು. ಬಟ್ ಇದು ಏನೋ ಒಂದು ಬಹಳ ದಿವಸದಿಂದ ಹಂದಿ ಅಂದರೆ ಒಂದು ತಾತ್ಸಾರ್ಯಕ್ಕೆ ಒಳಗಾಗೈತಿ, ಆಮ್ಯಾಗೆ ಒಂದು ಅಸಹ್ಯ ಪಟ್ಕೊಳ್ಳುವಂಥದ್ದು ಇದು ಇದೆ. ಬಟ್ ಇತ್ತಿತ್ತಲಾಗಿ ಜನರು ಹಂದಿ ಮಾಂಸಕ್ಕೆ ಹೆಚ್ಚಿನ ಬೆಲೆ ಬರ್ತಾ ಇದೆ, ಹಂದಿ ಮಾಂಸವನ್ನು ಇಚ್ಛೆ ಪಡ್ತಾ ಇದ್ದಾರೆ, ಹಂದಿ ಮಾಂಸ ರುಚಿಕಟ್ಟಾಗಿದೆ. ಆದ್ದರಿಂದ ನಮ್ಮ ದೇಶದ ಈಗೇನು ಸಾಕಷ್ಟು ಪ್ರೋಟೀನ್ ರಿಕ್ವೈರ್ಮೆಂಟ್ ಏನಂತೀವಿ ನಾವು ಆಹಾರದಲ್ಲಿ, ಅದನ್ನು ಪ್ರೋಟೀನ್ ರಿಕ್ವೈರ್ಮೆಂಟನ್ನು ಪೂರ್ಣ ಮಾಡಲು ಹಂದಿನೂ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಇದೆ. ಸರಿಗೆ, ನಾವು ದಕ್ಷಿಣ ಕರ್ನಾಟಕಕ್ಕೆ ಹೋಗಲಿಕ್ಕೆ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹಂದಿ ಮಾಂಸಕ್ಕೆ ಬೇಡಿಕೆ ಕಡಿಮೆ ಇದೆ ಅಂತ ಹೇಳ್ತಾರೆ ಸರ್, ಈ ಒಂದು ಬಗ್ಗೆಯಲ್ಲಿ ನೀವು ಹೇಳಿದ್ದು ನಿಜ. ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದರೆ ಉತ್ತರ ಕರ್ನಾಟಕದಲ್ಲಿ ಹಂದಿ ಮಾಂಸವನ್ನು ತಿನ್ನುವ ಜನ ಕಡಿಮೆ, ಆದರೆ ಇತ್ತಿತ್ತಲಾಗಿ ಹೆಚ್ಚಾಗ್ತಾ ಇದ್ದಾರೆ. ಒಳ್ಳೆಯ ಹಂದಿ ಮಾಂಸ ಮಾರಾಟ ಕೇಂದ್ರಗಳು ಪ್ರಾರಂಭವಾಗಿದೆ. ನಮ್ಮ ಇಲಾಖೆಯಿಂದ, ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಸಾಕಷ್ಟು ಹಂದಿ ಬೆಳೆಗಾರರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. NLM-ನಂತಹ ಯೋಜನೆಗಳಲ್ಲಿ ಅವರಿಗೆ ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ಇದರಿಂದ ಆ ಸಹಾಯಧನದ ಮತ್ತು ಸಾಲವನ್ನು ಪಡೆದುಕೊಂಡು ಭಾಳಷ್ಟು ಜನರು ಮಾಡ್ತಾ ಇದ್ದಾರೆ. ನೀವು ದಕ್ಷಿಣ ಕರ್ನಾಟಕದಲ್ಲಿ ಮಂಡ್ಯ, ಹಾಸನ ಆ ಕಡೆ, ರಾಮನಗರ ಕಡೆ ಮೊದಲಿಂದಲೂ ಅವರು ತಿಂತಾ ಬಂದಿದ್ದಾರೆ. ಅದಕ್ಕಾಗಿ ಅಲ್ಲಿ ಬೇಡಿಕೆ ಹೆಚ್ಚಿದೆ. ನಮ್ಮಲ್ಲಿ ನಿಯರೆಸ್ಟ್ ಅಂದರೆ ಗೋವಾ ಇದೆ, ಆಮೇಲೆ ಕೇರಳಕ್ಕೂ ಸಪ್ಲೈ ಮಾಡ್ತಾರೆ, ಆಮೇಲೆ ನಾವು ಹಾಸನ ಮಂಡ್ಯದವ್ರಿಗೂ ಕೊಡ್ಬೋದು. ಬಹಳಷ್ಟು ಬಲ್ಕ್ನಲ್ಲಿ ಪ್ರೊಡಕ್ಷನ್ ಆಯಿತಪ್ಪ ಅಂದರೆ ನಾರ್ತ್ ಈಸ್ಟ್ ರಾಜ್ಯಗಳಿಗೂ ಸಹಿತ ನಾವು ಇಲ್ಲಿಂದ ಕಳಿಸ್ಬೋದು, ಅಲ್ಲಿ ಒಳ್ಳೆ ಉತ್ತಮ ಬೆಲೆ ಬರ್ತಾ ಇದೆ. ಹೀಗಾಗಿ ಸ್ವಲ್ಪ ದಕ್ಷಿಣ ಕನ್ನಡ ಅಥವಾ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದರೆ ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯತೆ ಕಡಿಮೆ ಇದೆ. ಬಟ್ ಆ ಜನಪ್ರಿಯತೆ ಇನ್ನು ಮುಂದೆ ಬರ್ಬೋದು ಅಂತಂದು ನಾನು ಆಶೆ ಮಾಡ್ತೇನೆ. ಸರ್, ಇನ್ನೊಂದು, ಈಗ ನೀವು ಸ್ಪೆಷಲ್ ಆಗಿ ಟ್ರೈನಿಂಗ್ ಎಲ್ಲ ಕೊಡ್ತೀವಿ, ಆಮೇಲೆ ಇದು ಸಾಕಾಣಿಕೆ ಮಾಡೋದು ಯಾವ ರೀತಿ ಒಂದು ಲಾಭದಾಯಕವಾಗಿರುತ್ತೆ? ಹಂದಿಗಳನ್ನು ಉತ್ತಮ ಹಂದಿ ಸಾಕಾಣಿಕೆ ಮಾಡಬೇಕಾದ್ರೆ ಅವಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡುವುದು ಅತ್ಯವಶ್ಯವಾಗಿರ್ತದೆ. ಮೂಲಭೂತ ಸೌಕರ್ಯಗಳು ಅಂದರೆ ಏನು? ಮೂಲಭೂತ ಸೌಕರ್ಯಗಳು ಅವ್ರ ಮನೆ ಮಾಡೋದು, ಆಮೇಲೆ ಅವಕ್ಕೆ ಡ್ರೈನೇಜ್ ಸಿಸ್ಟಮ್ ಮಾಡೋದು, ಅವಕ್ಕೆ 24/7 ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದು, ಉತ್ತಮ ಆಹಾರ ಕೊಡೋಕ್ಕೆ ಆಹಾರ ಸಿಗುವಂಗೆ ಮಾಡೋದು, ಆಧುನಿಕತೆಯನ್ನು ನಾವು ಅದರಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಒಳ್ಳೆಯ ಒಂದು ಲಾಭ ಬರ್ತದೆ. ಅವ್ರಿಗೆ ಸೈಂಟಿಫಿಕ್ ಆಗಿ ಅವಕ್ಕೆ ವ್ಯಾಕ್ಸಿನೇಷನ್ ಮಾಡೋದು, ಡಿವರ್ಮಿಂಗ್ ಮಾಡೋದು, ಉತ್ತಮ ಹಾಲನ್ನು ಕುಡಿಸೋದು, ಇವನ್ನೆಲ್ಲ ಮಾಡೋದ್ರಿಂದ ನಿಶ್ಚಲವಾಗಿ ಲಾಭದಾಯಕ ಹುದ್ದೆ ಅಥವಾ ಲಾಭದಾಯಕ ಒಂದು ಉದ್ಯೋಗವಾಗಿದೆ ಅಂತಂದು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು, ಈಗ ಹಂದಿ ಸಾಕಾಣಿಕೆ ಶುರು ಮಾಡೋದು ಮೊದಲನೇ ಸಲನೇ ಬಲ್ಕಾಗಿ ಕಟ್ಟಿಂಗಲ್ಲಿ ಒಂದು 4-5 ಸಾಕಾಣಿಕೆ ಮಾಡಿ ಹಂದಿ ಸಾಕಾಣಿಕೆ ಮಾಡೋರು ಪ್ರಪ್ರಥಮವಾಗಿ ಟ್ರೈನಿಂಗ್ ಮಾಡಿಕೊಡಿ. ಎಲ್ಲೇ ಹೋಗಿ ಹಂದಿ ಸಾಕಿದ್ದಾರೆ, ಇಲ್ಲಿ 2 ದಿವಸ ನೀವು ಕೃಷಿ ಮೇಳದಲ್ಲಿ ಹಂದಿ ನೋಡೀವಿ, ನಾವು ಹಂದಿ ಸಾಕಾಣಿಕೆ ಮಾಡ್ತೇವೆ ಅಂತಂದು ತೊಗೋಬೇಡ್ರಿ. ಹಂದಿ ವೈಜ್ಞಾನಿಕ ಹಂದಿ ಸಾಕಾಣಿಕೆ ತರಬೇತಿ ಕೇಂದ್ರವನ್ನು ನಮ್ಮ ಸಂಸ್ಥೆಯವರಿಂದ ಹಾಗೂ ನಮ್ಮ ಇಲಾಖೆಯ ವತಿಯಿಂದ ಹೆಸರುಘಟ್ಟ, ಕಳಸ, ಕೊಯ್ಲ ಮುಂತಾದ ಕಡೆಯಲ್ಲಿ ಭಾಳಷ್ಟು ಪ್ರಮಾಣದ ಹಂದಿಗಳನ್ನು ಸಾಕಾಣೆ ಮಾಡ್ತಾರಲ್ಲ, ಅಲ್ಲಿ ಎಲ್ಲ ಅವ್ರಿಗೆ ತರಬೇತಿ ನೀಡ್ತಾರೆ. ಆ ತರಬೇತಿ ತಗೋರಿ, ಮೊದಲೇ 5-10 ಗಂಟೆ ತಗೋರಿ, ಮೊದಲೇ 5 ತಗೋರಿ, ಆಮೇಲೆ 10 ಮಾಡ್ಕೊರಿ, ಆಮೇಲೆ ಬರ್ಬರ್ತಾ 10 ಮಾಡಿರಿ. ಯಾಕಂದರೆ ಒಮ್ಮಿಗಲೇ ಮಾಸ್ಟರ್ ಆಗೋದಿಲ್ಲ ಇದರಲ್ಲಿ, ಕ್ರಮೇಣವಾಗಿ ತಮ್ಮ ಹಂದಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊತ ಹೋಗ್ರಿ. ಸರ್, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು, ನಮಸ್ಕಾರ.